ಮಿಅ್ರಾಜಿನ ರಾತ್ರಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಎದೆ ಸೀಳುವಿಕೆಯ ಘಟನೆಯು ನಡೆಯುತ್ತದೆ. ಪ್ರಿಯ ಸಹೋದರರೇ, ಮಿಅ್ರಾಜಿನ ರಾತ್ರಿಯಲ್ಲಿ ಬುರ್ರಾಹ್ ತೆಗೆದುಕೊಂಡು ಹಜರತ್ ಜಿಬ್ರೀಲೆ ಅಮೀರ್ ಅವರು ಬರುತ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ವಿಶ್ರಾಂತಿ ಪಡೆಯುತ್ತಿದ್ದರು. ಮೂರು ಮಲಕಗಳು ಬರುತ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಜಂಜಂ ಬಾವಿ ಇರುವ ಸ್ಥಳಕ್ಕೆ ಕರೆದುಕೊಂಡು ಬರುತ್ತಾರೆ. ಅದಾದ ನಂತರ ಮೂವರಲ್ಲಿ ಒಬ್ಬ ದೇವದೂತರಾದ ಜಿಬ್ರೀಲ್ ರವರು ಉಭಯ ಲೋಕಗಳ ಸರದಾರರಾದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಂಠದಿಂದ ಗಂಟಲಿನ ಭಾಗದಿಂದ ಎದೆಯವರೆಗೂ ದೇಹವನ್ನು ಸೀಳುತ್ತಾರೆ ಮತ್ತು ಒಳಗಡೆಯಿಂದ ಹೃದಯವನ್ನು ಹೊರಗಡೆ ತೆಗೆಯುತ್ತಾರೆ. ಆ ಹೃದಯವನ್ನು ಜಂಜಂ ನೀರಿನಿಂದ ಉಸುಲ್ ಕೊಡುತ್ತಾರೆ, ತೊಳೆಯುತ್ತಾರೆ. ಅದಾದ ನಂತರ ವಿದ್ಯೆ ಮತ್ತು ಈಮಾನಿನಿಂದ ತುಂಬಿದ ಒಂದು ಚಿನ್ನದ ತಟ್ಟೆ ಇರುತ್ತದೆ. ಆ ತಟ್ಟೆಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹೃದಯವನ್ನು ಇಡುತ್ತಾರೆ. ಅದಾದ ಬಳಿಕ ಆ ತಟ್ಟೆಯಲ್ಲಿ ಇದ್ದ ಈಮಾನ್ ಮತ್ತು ಹಿಕ್ಮತ್ಗಳನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹೃದಯದಲ್ಲಿ ತುಂಬುತ್ತಾರೆ ಮತ್ತು ಆ ಹೃದಯವನ್ನು ದೇಹದ ಒಳಗಡೆ ಇಡುತ್ತಾರೆ, ಎದೆಯನ್ನು ಸರಿಪಡಿಸುತ್ತಾರೆ. ಹಜರತ್ ಜಿಬ್ರೀಲೆ ಅಮೀರ್ ಅವರು ಹೇಳುತ್ತಾರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪವಿತ್ರವಾದ ದೇಹವನ್ನು ಸೀಳಿ ಹೃದಯವನ್ನು ಹೊರಗಡೆ ತೆಗೆದು ಜಂಜಂ ನೀರಿನಿಂದ ಹೃದಯವನ್ನು ತೊಳೆದಾಗ ನಾನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹೃದಯದಲ್ಲಿ ಎರಡು ನೋಡುವ ಕಣ್ಣುಗಳು ಮತ್ತು ಎರಡು ಕೇಳುವ ಕಿವಿಗಳನ್ನು ನೋಡಿದೆ. ಸುಬ್ಹಾನಲ್ಲಾಹ್, ಸುಬ್ಹಾನಲ್ಲಾಹ್.